ಹ್ಯಾಪಿ ಮಾರ್ನಿಂಗ್ ಆತ್ಮೀಯ ಬಂಧುಗಳೇ, ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಎಂಬ ಗ್ರೂಪ್ನಲ್ಲಿರುವಂಥ ಪಿ ಯು ಸಿ ಆನ್ವರ್ಡ್ಸ್ ಪದವಿ ಮಾಡ್ತಾ ಇರುವಂಥ, ಪದವಿ ಮಾಡಿ ಮುಗಿಸಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಥವಾ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪೇರ್ ಆಗ್ತಾ ಇರುವಂಥ ಎಲ್ಲ ಆಕಾಂಕ್ಷಿ ಬಂಧುಗಳೇ ಮತ್ತು ಪೋಷಕ ಮಿತ್ರರೇ, ಯು ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಗ್ರೂಪ್ನಲ್ಲಿರುವಂಥ ಪಿ ಯು ಸಿ ಕೆಳಗಿನ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ತಮಗೆಲ್ರಿಗೂ ಶುಭೋದಯ ಮತ್ತು ಹ್ಯಾಪಿ ಮಾರ್ನಿಂಗ್. ಮತ್ತೊಮ್ಮೆ, ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವಾಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ತಾವೆಲ್ಲ ಅದನ್ನು ನೋಡಿರ್ತೀರಿ ಎಂದು ಭಾವಿಸಿದ್ದೇನೆ. ಬಹುಶಃ ತಾವೆಲ್ಲ ಪೋಷಕರು ಅಥವಾ ವಿದ್ಯಾರ್ಥಿಗಳು ನಾನು ಅಪ್ಲೋಡ್ ಮಾಡುವಂಥ ಯಾವುದಾದ್ರೂ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಅದರಲ್ಲಿರುವಂಥ ಕಂಟೆಂಟ್ ಬಗ್ಗೆ, ಆ ಮಾತುಗಳ ಉಪಯೋಗಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಪೋಸ್ಟ್ ಮಾಡಿದರೆ, ಮತ್ತೆ ಮತ್ತೆ ಈ ಥರದ ವಿಡಿಯೋಗಳನ್ನು ಮಾಡಲಿಕ್ಕೆ, ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಸರಿತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ನನಗೊಂದು ಅವಕಾಶ ಸಿಗುತ್ತೆ. ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಕಳೆದ ಆ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅದು ಇನ್ಕ್ಲೂಡಿಂಗ್ ಕೆ ಎ ಎಸ್, ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್, ಐ ಆರ್ ಎಸ್ ಇಂಥ ಉನ್ನತ ಮಟ್ಟದ ಪರೀಕ್ಷೆಗಳನ್ನ ಬರೀಲಿಕ್ಕೆ ಯಾರೆಲ್ಲ ಅರ್ಹರು ಯಾರೆಲ್ಲ ಅನರ್ಹರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದೆ. ಅಂದರೆ ಉತ್ತರ ಕೊಟ್ಟಿರಲಿಲ್ಲ, ಪ್ರಶ್ನೆ ಯಾಕೆ ಬಿಟ್ಟಿದ್ದೆ, ಅದನ್ನು ಇವತ್ತು ಮಾತಾಡ್ತೇನೆ. ಸೊ ಯಾರ್ಯಾರಿಗೆ ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಅರ್ಹತೆ ಇರೋದಿಲ್ಲ, ಎಲಿಜಿಬಿಲಿಟಿ ಇರೋದಿಲ್ಲ, ಇದ್ರ ಬಗ್ಗೆ ತಮಗೆ ಕುತೂಹಲ ಇರಬಹುದು. ಆ ವಿಡಿಯೋದಲ್ಲಿ ಮಾತಾಡ್ತಾ, ಬಡವ್ರು ಬರಿಬೋದಾ, ಶ್ರೀಮಂತರು ಬರಿಬೋದಾ, ಭಿಕ್ಷುಕರ ಮಕ್ಕಳು ಬರಿಬೋದಾ, ಅಧಿಕಾರಿಗಳ ಮಕ್ಕಳು, ರೈತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಎಲ್ಲರೂ ಬರಿಬೋದಾ ಅಂದಾಗ ಹೌದು ಅಂತ ಇತ್ತು. ಬೀದಿ ವ್ಯಾಪಾರಿಗಳ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು, ಲಾರಿ ಡ್ರೈವರ್ ಮಕ್ಕಳು, ಚಪ್ಪಲಿ ಒಲಿಯುವವರ ಮಕ್ಕಳು ಎಲ್ಲರೂ ಬರಿಬೋದು. ಹಾಗಾದರೆ ಯಾರು ಬರೆಯಲಿಕ್ಕೆ ಅನರ್ಹರು, ಯಾರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಆತ್ಮೀಯ ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದ್ರ ಮೇಲೆ ತುಂಬ ಆಸಕ್ತಿ ಇರುತ್ತೆ. ಅದರಲ್ಲೂ ಇತ್ತೀಚಿನ ಮಕ್ಕಳಿಗೆ ಆಟ ಆಡೋದ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ, ಟಿ ವಿ ನೋಡೋದ್ರ ಮೇಲೆ, ಮೊಬೈಲ್ಗಳಲ್ಲಿ ಗೇಮ್ ಆಡೋದ್ರ ಮೇಲೆ, ಲ್ಯಾಪ್ಟಾಪನ್ನೇ ಹಿಡ್ಕೊಂಡು ಕೂರೋದ್ರ ಮೇಲೆ, ಸಂಗೀತ, ಡ್ಯಾನ್ಸ್, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಯಾರೊಬ್ಬರ ಕೈಲೂ ಹೇಳಿಸ್ಕೊಳ್ಳದೆ ಆ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಕ್ರಿಕೆಟ್ ಆಡಲಿಕ್ಕೆ, ಕ್ರಿಕೆಟ್ ನೋಡಲಿಕ್ಕೆ ಯಾರು ಹೇಳಬೇಕಾಗಿಲ್ಲ, ಅವರೇ ಸ್ವಯಂ ಆಸಕ್ತಿಯಿಂದ ಆಟ ಆಡ್ತಾರೆ, ನೋಡ್ತಾರೆ. ಅದೇ ರೀತಿ ಮೊಬೈಲ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಅಥವಾ ಟ್ಯಾಬ್ಗಳಲ್ಲಿ ಆಡುವಂಥ ಗೇಮ್ಗಳು, ಇದರಲ್ಲಿ ಎಷ್ಟು ಆಸಕ್ತಿ ಇದೆ ಅಂದರೆ ಯಾರೊಬ್ಬರ ಕೈಯಿಂದನೂ ಹೇಳಿಸ್ಕೊಳ್ಳೋದಿಲ್ಲ. ಟಿ ವಿನಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ಯಾರ ಕೈಲೂ ಹೇಳಿಸ್ಕೊಳ್ಳೋದಿಲ್ಲ. ಅದೇ ರೀತಿ ತಮಗೆ ಆಸಕ್ತಿ ಇದ್ದರೆ ಹಾಡುಗಳನ್ನ ಅಭ್ಯಾಸ ಮಾಡ್ತಾರೆ, ಹಾಡುಗಳನ್ನ ಕೇಳ್ತಾರೆ, ಡ್ಯಾನ್ಸ್ ಅಭ್ಯಾಸ ಮಾಡ್ತಾರೆ, ಡ್ಯಾನ್ಸ್ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಧಾರಾವಾಹಿ ನೋಡ್ತಾರೆ, ಸೀರಿಯಲ್ಗಳು ನೋಡ್ತಾರೆ, ಮತ್ತು ಟಿ ವಿನಲ್ಲಿ ಬರುವಂಥ ಪ್ರತಿಯೊಂದು ರಿಯಾಲಿಟಿ ಶೋಗಳನ್ನು ನೋಡ್ತಾರೆ. ಇವುಗಳೆಲ್ಲರ ಮೇಲೆ ಆಸಕ್ತಿ ಇರ್ತದೆ, ಯಾರ ಕೈಯಲ್ಲೂ ಹೇಳಿಸ್ಕೊಳ್ಳೋದಿಲ್ಲ. ಅದೇ ರೀತಿ ಕೆಲವರಿಗೆ ಓದೋದು ಬರೆಯೋದು ಅಂದರೆ ಸಿಕ್ಕಾಪಟ್ಟೆ ಆಸಕ್ತಿ, ಯಾರೊಬ್ಬರ ಕೈಲೂ ಹೇಳಿಸ್ಕೊಳ್ಳೋದಿಲ್ಲ. ಟೈಮ್ ಸಿಕ್ಕಾಗೆಲ್ಲ ಪುಸ್ತಕ ಇಟ್ಕೊಳ್ತಾರೆ, ಅದು ಮ್ಯಾಗ್ಝಿನ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಬೈಬಲ್ ಇರ್ಬೋದು, ಸಂವಿಧಾನ ಇರ್ಬೋದು, ಹೀಗೆ ಯಾರೊಬ್ಬರ ಕೈಲೂ ಹೇಳಿಸ್ಕೊಳ್ದೇನೆ ಅವ್ರ ಪುಸ್ತಕನ ಓದ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಮ್ಯಾಗ್ಝಿನ್ ಓದ್ತಾರೆ, ಡೈಜೆಸ್ಟ್ ಓದ್ತಾರೆ. ಆದರೆ ಇದರ ವಿರುದ್ಧ ಇದೆ, ಕೆಲವರು ಎಷ್ಟು ಹೇಳಿದ್ರೂ ಓದೋದಿಲ್ಲ, ಓದಿನ ಮೇಲೆ ಆಸಕ್ತಿ ಇರೋದಿಲ್ಲ, ಮನೆ ತುಂಬ ತಂದು ಮ್ಯಾಗ್ಝಿನ್ಸನ್ನು ತುಂಬಿದ್ರು, ನ್ಯೂಸ್ ಪೇಪರನ್ನ ನಾವು ಸಬ್ಸ್ಕ್ರೈಬ್ ಮಾಡಿದ್ರು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಂಥ ಎಲ್ಲ ಥರದ ಸರಕು ಸಾಮಗ್ರಿಗಳನ್ನ ತಗೊಂಬಂದು ಮನೆಯಲ್ಲಿ ತುಂಬಿದ್ರು, ಅವರಿಗೋಸ್ಕರ ಒಂದು ಲೈಬ್ರರಿನೇ ಕ್ರಿಯೇಟ್ ಮಾಡಿಕೊಟ್ಟಿದ್ರು, ಆಸಕ್ತಿ ಇಲ್ಲದವರು ಅವುಗಳ ಕಡೆ ತಿರುಗಿ ನೋಡೋದಿಲ್ಲ. ಈಗ ಯಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅನರ್ಹರು ಅಂದರೆ, ಯಾರಿಗೆ ಓದಿನಲ್ಲಿ ಆಸಕ್ತಿ ಇರುವುದಿಲ್ಲವೋ, ಅದು ಟೆಕ್ಸ್ಟ್ ಬುಕ್ ಇರಲಿ, ನ್ಯೂಸ್ ಪೇಪರ್ ಇರಲಿ, ಮ್ಯಾಗ್ಝಿನ್ ಇರಲಿ, ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ,
ಬಲವಂತದಿಂದ ಅಪ್ಪ ಹೇಳ್ದ, ಅಮ್ಮ ಹೇಳಿದ್ರು, ನೆಂಟರು ಹೇಳಿದ್ರು, ಅಕ್ಕಪಕ್ಕದವ್ರು ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಟೀಚರ್ಸ್ ಹೇಳಿದ್ರು, ಆ ಕಾರಣಕ್ಕಾಗಿ ಒಂದು ಕಾಲು ಗಂಟೆನೋ ಅರ್ಧ ಗಂಟೆನೋ ಪುಸ್ತಕ ಇಟ್ಕೋತಾ ಇದ್ದಾರೆ ಅನ್ನೋಂಥ ನೇಚರ್ ಇರೋರು ಅವರು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಅನರ್ಹರು. ಆಸೆ ಇರ್ಬೋದು, ಪ್ರಬಲವಾದಂಥ ಆಸೆ ಇರ್ಬೋದು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ನಾನು ಕೆ ಎ ಎಸ್ ಪಾಸ್ ಮಾಡಬೇಕು, ನಾನು ಐ ಎ ಎಸ್ ಪಾಸ್ ಮಾಡಬೇಕು ಅಂತ ಆಸೆ ಇರ್ಬೋದು, ಏನು ಪ್ರಯೋಜನ ಆಗಲ್ಲ. ನಿನ್ನಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಸಿಕ್ಕ ಸಿಕ್ಕ ಟೈಮನ್ನು ಸದುಪಯೋಗ ಮಾಡ್ಕೊಂಡು ಓದ್ತೀನಿ 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 ಅನ್ನೋಂಥ ಒಂದು ಅಭಿಲಾಷೆ ಇದ್ದರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅದರ್ವೈಸ್ ಯು ಆರ್ ಅನ್ಫಿಟ್. ಸೊ ಹಾಗಾಗಿ ಇಲ್ಲಿ ಅನರ್ಹರು ಅಂತ ಯಾರು ಅಂತ ಕೇಳಿದ್ರೆ, ಈ ಓದಿನಲ್ಲಿ ನಿರಾಸಕ್ತಿ ಇರುವಂಥವರೇ ಅನರ್ಹರು. ಅಪ್ಪ ಅಮ್ಮನಿಗೆ ಬಹಳಷ್ಟು ಆಸೆ ಇರ್ತದೆ, ನನ್ನ ಮಕ್ಕಳನ್ನ ಅದು ಮಾಡಬೇಕು ಇದು ಮಾಡಬೇಕು. ಏನು ಮಾಡ್ತೀರಿ, ಮಕ್ಕಳಿಗೆ ಓದೋದ್ರ ಮೇಲೆ ಆಸಕ್ತಿ ಇಲ್ಲ ಅಂದರೆ, ಬರೆಯೋದ್ರ ಮೇಲೆ ಆಸಕ್ತಿ ಇಲ್ಲ ಅಂದರೆ ಅವ್ರನ್ನ ಫೋರ್ಸ್ ಮಾಡಿ ಉಪಯೋಗ ಇಲ್ಲ. ಹಾಗಾಗಿ ಈ ಮಾತುಗಳನ್ನು ನೇರವಾಗಿ ಆಕಾಂಕ್ಷಿಗಳಿಗೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಪಿ ಯು ಸಿ ಮಾಡ್ತಿರೋರಿಗೆ, ಹೈಸ್ಕೂಲಲ್ಲಿ ಓದ್ತಿರೋರಿಗೆ, ಡಿಗ್ರಿ ಮಾಡ್ತಿರೋರಿಗೆ, ಡಿಗ್ರಿ ಮುಗಿಸಿರೋರಿಗೆ, ನಿಮಗೆ ಎಷ್ಟು ಓದಿನ ಮೇಲೆ ಆಸಕ್ತಿ ಇದೆ ನೀವೇ ನೋಡಿ. ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಓದ್ತಾ ಇದ್ದೀರಾ, ನೀವೇ ಬೆಳಗ್ಗೆ ಎದ್ದ ತಕ್ಷಣ ಪುಸ್ತಕ ಇಟ್ಕೊಳ್ತಾ ಇದ್ದೀರಾ, ಒಂದು ಕಾಲು ಗಂಟೆ ಟಿ ವಿ ನೋಡಿದ್ರೆ ಮುಕ್ಕಾಲು ಗಂಟೆ ಓದ್ತಾ ಇದ್ದೀರಾ, ಕಾಲು ಗಂಟೆ ಆಟ ಆಡ್ತಾ ಇದ್ದರೆ ಮುಕ್ಕಾಲು ಗಂಟೆ ಓದ್ತಾ ಇದ್ದೀರಾ, ಈ ಟಿ ವಿ ನೋಡಿದ ತಕ್ಷಣ, ಗೇಮ್ ಆಡಿದ ತಕ್ಷಣ, ಒಂದು ಸೀರಿಯಲ್ ನೋಡಿದ ತಕ್ಷಣ ಪುಸ್ತಕದ ಮೇಲೆ ನಿಮ್ಮ ಗಮನ ಹೋಗ್ತಾ ಇದೆಯಾ? ಹೀಗೆ ಎದ್ರೆ ಬಿದ್ದರೆ ಎದ್ರೆ ಬಿದ್ದರೆ ನಿಮಗೆ ಓದಿನ ಮೇಲೆ ಪುಸ್ತಕದ ಮೇಲೆ ಯಾರಿಗೆ ಗಮನ ಹೋಗುತ್ತೋ ಅವರಿಗೆ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವಂಥ ಅರ್ಹತೆ ಇರೋದು. ಕಾರಣ ಇಷ್ಟೇ, ಸಿಕ್ಕಾಪಟ್ಟೆ ಓದಬೇಕು, ಸಿಕ್ಕಾಪಟ್ಟೆ ಓದಬೇಕು, ಗ್ರಂಥಗಳ ಗ್ರಂಥಗಳೇ ಓದಬೇಕು. ಈಗ ಇಂಡಿಯನ್ ಎಕನಾಮಿಕ್ಸ್ ಒಂದು ದೊಡ್ಡ ಪುಸ್ತಕ ನಿಮ್ಮ ಕೈಗೆ ಸಿಗುತ್ತೆ, ಓದಲೇಬೇಕು. ಇಂಡಿಯನ್ ಹಿಸ್ಟ್ರಿ ಓದಲೇಬೇಕು, ಭಾರತದ ಸಂವಿಧಾನ ಓದಲೇಬೇಕು, ಜಿಯಾಗ್ರಫಿ, ಪೊಲಿಟಿಕಲ್ ಸೈನ್ಸ್ ಇವೆಲ್ಲ ಬೇಸಿಕ್. ಜನರಲ್ ನಾಲೆಡ್ಜ್ ಅಂತ ಬಂದರೆ ಇತಿಹಾಸದಿಂದ ಕೇಳ್ತಾರೆ, ಭೂಗೋಳದಿಂದ, ಜಿಯಾಗ್ರಫಿಯಿಂದ ಕೇಳ್ತಾರೆ, ಎಕನಾಮಿಕ್ಸಿಂದ ಕೇಳ್ತಾರೆ, ಭಾರತದ ಸಂವಿಧಾನದ ಮೇಲೆ ಕೇಳ್ತಾರೆ, ಏನು ಬೇಕಾದರೂ ಕೇಳ್ಬೋದು ಅಂತ ಇರುವಾಗ ನಾವು ಹುಡುಕೊಂಡು 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 ದೊಡ್ಡ ದೊಡ್ಡ ಪುಸ್ತಕಗಳನ್ನೇ ಓದಬೇಕಾಗುತ್ತೆ. ಅದರ ಜೊತೆಗೆ ಮ್ಯಾಗ್ಝಿನ್ಸ್, ಸ್ಪರ್ಧಾ ಚೈತ್ರ, ಸ್ಪರ್ಧಾ ಪ್ರಪಂಚ, ವಿಜೇತ, ದಿಕ್ಸೂಚಿ, ಕ್ರಾನಿಕಲ್, ಸಿ ಎಸ್ ಆರ್, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಮ್ಯಾಗ್ಝಿನ್ಸ್ ಇನ್ ದ ಮಾರ್ಕೆಟ್. ಅವುಗಳನ್ನ ತಗೊಂಡು ಓದಬೇಕು ಅನ್ನೋಂಥ ಹಸಿವು ನಿಮಗಿರಬೇಕಾಗತ್ತೆ. ಯಾರಿಗೆ ಪುಸ್ತಕ ನೋಡಿದ್ರೆ ವಾಕರಿಕೆ ಬರುತ್ತೋ, ಅಪ್ಪ ಅಮ್ಮನ ಬಲವಂತಕ್ಕೆ ಓದಬೇಕು ಅಂತ ಅನಿಸುತ್ತೋ, ಇಡೀ ಪುಸ್ತಕ ಓದು ಅಂದ ತಕ್ಷಣ ಒಂದು ಅರ್ಧ ಪುಸ್ತಕ ಓದಿ ಮಲ್ಕೊತಿರೋ, ಹತ್ತು ಪೇಜ್ ಓದು ಅನ್ನೋ ಕಡೆ ಒಂದು ಪೇಜ್ ಓದಿಬಿಟ್ಟು ಪುಸ್ತಕ ಪಕ್ಕಕ್ಕೆ ಇಡ್ತಿರೋ, ಅವರು ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಲಿಕ್ಕೆ ಅನರ್ಹರು. ಅದರಿಂದ ಇನ್ನೊಬ್ಬರ ಕೈಲಿ ಹೇಳಿಸ್ಕೊಳ್ಳದೆ, ಇನ್ನೊಬ್ಬರ ಒತ್ತಡಕ್ಕೆ ಮಣಿಯದೆ, ತಾವಾಗಿ ತಾವು ಕೈಗೆ ಸಿಕ್ಕಿದ್ದನ್ನೆಲ್ಲ ಓದುವಷ್ಟು ಹಸಿವು ಜ್ಞಾನ ಯಾರಿಗಿರ್ತದೋ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಅರ್ಹರು, ಉಳಿದವರೆಲ್ಲ ಅನರ್ಹರು. ಅದರಿಂದ ದಯಮಾಡಿ ಇವತ್ತಿಂದನಾದರೂ, ಈ ಕ್ಷಣದಿಂದನಾದರೂ ಅದನ್ನು ರೂಢಿಸ್ಕೊಳ್ಳಿ. ಈ ಅಭ್ಯಾಸ ಅನ್ನೋಂಥದ್ದು, ಆಸಕ್ತಿ ಅನ್ನೋಂಥದ್ದು ಎಲ್ಲಿಂದನೂ ಬರುವಂಥದ್ದಲ್ಲ, ನಾವೇ ಹುಟ್ಟಾಕ್ಕೋಬೇಕು, ನಾವೇ ಹುಟ್ಟಾಕೋಬೇಕು. ಅದೊಂದು ಅಭ್ಯಾಸ, ಅದೊಂದು ಕಲೆ, ರೂಢಿಸ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಿಮ್ಗೆ ಅರ್ಥ ಆಗಲಿ ಬಿಡಲಿ, ಒಂದು ಪೇಜೋ ಅರ್ಧ ಪೇಜೋ, ಒಂದು ಕಾಲು ಪುಸ್ತಕನೋ ಅರ್ಧ ಪುಸ್ತಕನೋ ಓದುವಂಥ ಅಭ್ಯಾಸವನ್ನು ಮೈಗೂಡಿಸ್ಕೊಳ್ಳಿ. ಅದೇನು ದೊಡ್ಡದಲ್ಲ. ಕೆ ಎ ಎಸ್ ಮಾಡಬೇಕು ತಾನೆ, ಐ ಎ ಎಸ್ ಮಾಡಬೇಕು ತಾನೆ, ಐ ಎಫ್ ಎಸ್, ಐ ಪಿ ಎಸ್, ಐ ಆರ್ ಎಸ್ ಮಾಡಬೇಕು ತಾನೆ. ಪುಸ್ತಕ ಇಡಿ, ಕುತ್ಕೊಂಡು ಓದು, ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡು, ಅರ್ಥ ಮಾಡ್ಕೊಂಡಿದ್ದನ್ನು ನೆನಪಿನಲ್ಲಿಟ್ಕೊಳ್ಳೋಕೆ ಟ್ರೈ ಮಾಡು. ನೆನಪಿನಲ್ಲಿಟ್ಕೊಂಡಿದ್ದನ್ನು ಆವಾಗವಾಗ ಹೊರಹಾಕಿ ಇನ್ನೊಬ್ರಿಗೆ ಹೇಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಎಲ್ಲಾದರೂ ಬರೆದಿಡುವಂಥದ್ದು ಅಭ್ಯಾಸ ಮಾಡು. ಇದು ಯಾರೊಬ್ಬರು ತಂದುಕೊಡುವಂಥದ್ದಲ್ಲ. ಆಸಕ್ತಿ ಅನ್ನೋಂಥದ್ದು ಯಾವ ಮಾರುಕಟ್ಟೆಯಲ್ಲೂ ಸಿಕ್ಕೋದಿಲ್ಲ. ಎಷ್ಟು ರೂಪಾಯಿ ದುಡ್ಡನ್ನು ಸಹ ಕೊಟ್ಟರೂ ಕೂಡ ನಿಮ್ಗೆ ಯಾರೂ ಮಾರೋದಿಲ್ಲ. ನೀವೇ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮೆದುಳಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆತ್ಮದಲ್ಲಿ ಅದನ್ನು ಹುಟ್ಟಿ ಹಾಕಿಕೊಳ್ಳಬೇಕು. ಬಿತ್ತು, ಇವತ್ತೇ ಆಸಕ್ತಿಯ ಬೀಜವನ್ನು ಬಿತ್ತು, ಅದಕ್ಕೆ ಪ್ರೋತ್ಸಾಹದ ನೀರನ್ನು ಹಾಕು, ಪ್ರೋತ್ಸಾಹದ ಗೊಬ್ಬರವನ್ನು ಹಾಕಿ ಹೆಮ್ಮರವಾಗಿ ಬೆಳೆಸು. ನಿನ್ನ ಕನಸು ನನಸಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ.
ಸ್ವಾತ್ಮೀಯ ಬಂಧುಗಳೇ, ಕೆ ಪಿ ಎಸ್ ಸಿ, ಯು ಪಿ ಎಸ್ ಸಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಯಾರು ಅನರ್ಹರು ಅಂದರೆ, ಅದು ಕಾನೂನಾತ್ಮಕವಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಕಣ್ಣಿದ್ದಯ ಇಲ್ವಾ, ಅದೆಲ್ಲ ಮೆಡಿಕಲ್ ಟೆಸ್ಟಲ್ಲಿ ಆಗುತ್ತೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಡಿಸ್ಕ್ವಾಲಿಫೈ ಆಗಬಹುದು, ಅದು ಬಿಟ್ಬಿಡಿ. ಬಟ್ ಇದು ಓದುವ ಗುಣ, ಬರೆಯುವ ಗುಣ, ತಿಳಿದುಕೊಳ್ಳುವ ಜ್ಞಾನ, ಜ್ಞಾನದ ಸಿವು ಇವಿಲ್ಲದೆ ಹೋದರೆ ಅವರು ಸುಮ್ಮನೆ ಸುಮ್ಮನೆ ನಾನು ಕೆ ಎಸ್ ಬರಿತೀನಿ, ಎ ಎಸ್ ಬರಿತೀನಿ ಅಂದುಕೊಂಡು ವರ್ಷಕ್ಕೊಂದ್ಸರಿ, 6 ತಿಂಗಳಿಗೊಂದ್ಸರಿ ಒಂದು ಎಕ್ಸಾಮ್ಗೆ ನಾಮಕಾವಸ್ಥೆಗೆ ಹೋಗಿ ಬರೆದು ಕ್ವಶನ್ ಪೇಪರ್ನ ತಂದ್ಕೊಂಡು ಮನೇಲಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಂಥವ್ರೆ 5 ಅಟೆಂಪ್ಟು, 6 ಅಟೆಂಪ್ಟು, 10 ಅಟೆಂಪ್ಟ್ ಮೇಲೆ ಅಟೆಂಪ್ಟು ಹೋಗ್ತಾ ಇರ್ತಾರೆ. ಪ್ರಯೋಜನ ಇಲ್ಲ, ಓದಿ ಕೂತ್ಕೊಂಡು ಯಾಕಾಗೋದಿಲ್ಲ. ಒಂದೇ ಅಟೆಂಪ್ಟ್ಗೆ ಕೆ ಎಸ್ ಮಾಡಿರೋರಿದ್ದಾರೆ, ಒಂದೇ ಅಟೆಂಪ್ಟ್ಗೆ ಐ ಪಿ ಎಸ್ ಮಾಡಿರೋರಿದ್ದಾರೆ, ಐ ಎಫ್ ಎಸ್ ಮಾಡಿರೋರಿದ್ದಾರೆ, ಐ ಎ ಎಸ್ ಮಾಡಿರೋರು. ಯಾಕೆ? ಮೊದಲಿಂದ ಓದುವ ಗುಣ, ಎದ್ರೆ ಬಿದ್ದರೆ ಓದಬೇಕು. ಓದೋ ಗುಣ ಇಲ್ಲಾಂದರೆ ನೀವು ಅದನ್ನು ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಕೆ ಎಸ್ ಮಾಡ್ತೀನಿ, ಐ ಎಸ್ ಮಾಡ್ತೀನಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಗೆ ಯಾವುದು ಆಸಕ್ತಿ ಇರ್ತದೋ ಅದರಲ್ಲಿ ಬೆಳೀರಿ. ಹಾಡುಗಾರರಾಗ್ತೀರಾ, ಕತೆಗಾರರಾಗ್ತೀರಾ, ನ್ಯೂಸ್ ರೀಡರ್ಸ್ ಆಗ್ತೀರಾ, ನೀವು ಆ ಕ್ಷೇತ್ರದಲ್ಲಿ ಬೆಳೀರಿ. ಕೃಷಿ ಮಾಡಿರಿ, ಅಗ್ರಿಕಲ್ಚರ್ ಮಾಡಿರಿ, ಬಿಸ್ನೆಸ್ ಮಾಡಿರಿ, ಇನ್ನೇನೋ ಮಾಡಿರಿ. ನಿಮ್ಗೆ ಯಾವ ಫೀಲ್ಡಲ್ಲಿ ಆಸಕ್ತಿ ಇರುತ್ತೋ ಆ ಫೀಲ್ಡಲ್ಲಿ ಬೆಳೀರಿ. ಸುಮ್ಮನೆ ಇಲ್ಲಿ 2 ವರ್ಷ, 3 ವರ್ಷ, 5 ವರ್ಷ ಟೈಮ್ ವೇಸ್ಟ್ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಲಾಸ್ ಮಾಡ್ಕೊಂಡು ನಿಮ್ಮ ಜೀವನವನ್ನು ಲಾಸ್ ಮಾಡಿಕೊಂಡು ಯಾಕೆ ಹಾಳಾಗ್ತೀರಿ? ಮನಸ್ಸು ಮಾಡಿದ್ದೀರಾ? ಕುತ್ಕೊಂಡು ಓದಿ. ಓದೋದು ಒಂದೇ ಮಾರ್ಗ, ಸುಮ್ಮನೆ ಬರಲ್ಲ. ತಲೆ ಒಳಕ್ಕೆ ಇದು ಮಸ್ತಕ ಬ್ರೈನ್ ಇದೆ, ಮೆದುಳಿದೆ. ಯಾವುದೋ ಒಂದು ವಿಚಾರ ಸುಮ್ಮನೆ ಬಂದು ಕುತ್ಕೊಳ್ಳೋದಿಲ್ಲ. ಇಲ್ಲ ಓದಬೇಕು, ಇಲ್ಲ ತಿಳ್ಕೊಬೇಕು, ಇಲ್ಲ ಕೇಳಬೇಕು. ಯಾವುದೋ ಒಂದು ಮೂಲದಿಂದ ಅದನ್ನು ನಮ್ಮ ಮೆದುಳೊಳಕ್ಕೆ ನಾವು ಹಾಕ್ಕೊಳ್ಳಿಲ್ಲ ಅಂದರೆ ಎಲ್ಲಿಂದ ಹೇಗೆ ಬಂದು ವಿಚಾರಗಳು ನಮ್ಮ ತಲೆ ಒಳಗೆ ಕೂತ್ಕೊಳ್ತವೆ? ಇವತ್ತು ಇಡೀ ಸಂವಿಧಾನ ನಮ್ಮ ತಲೆ ಒಳಗೆ ಹೆಂಗೆ ಬರುತ್ತೆ, ಇಂಡಿಯನ್ ಹಿಸ್ಟ್ರಿ ಹೆಂಗೆ ಬರುತ್ತೆ, ಎಕನಾಮಿಕ್ಸ್ ಹೆಂಗೆ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಹೆಂಗೆ ಬರುತ್ತೆ, ಜಿಯೋಗ್ರಫಿ ಹೆಂಗೆ ಬರುತ್ತೆ, ನಾವು ಹಾಕ್ಕೊಳ್ಬೇಕು, ಓದಬೇಕು, ತಿಳ್ಕೊಬೇಕು, ಅರ್ಥ ಮಾಡ್ಕೊಳ್ಬೇಕು, ಮನನ ಮಾಡ್ಕೋಬೇಕು. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ಮಾಹಿತಿಯನ್ನು ತಮಗೆ ಹೇಳಿದ್ದೀನಿ. ಮತ್ತು ಈ ದಿನ ಭಾನುವಾರ 20ನೇ ತಾರೀಕು ಜೂನ್ ಕರೆಕ್ಟಾಗಿ 10:30 ನನ್ನ ಸ್ನೇಹಿತ ಗಜೇಂದ್ರ ಎಂ ನಾಯ್ಕ್ ಇವ್ರ ಕಡೆಯಿಂದ 10:30 ರಿಂದ 11:30 ಒಂದು ಮೋಟಿವೇಶ್ನಲ್ ಕ್ಲಾಸ್, ಏನು ಗುರಿ ಮತ್ತು ಯಶಸ್ಸು, ಗೋಲ್ ಆ್ಯಂಡ್ ಸಕ್ಸಸ್ ಮೇಲೆ ಕ್ಲಾಸ್ ಇದೆ. ಈಗಾಗಲೇ ನಿಮಗೆ ಗೂಗಲ್ ಮೀಟ್ ಲಿಂಕ್ ಕಳಿಸಿದ್ದೀನಿ, ಟೈಮಿಂಗ್ಸ್ ಕಳಿಸಿದ್ದೀನಿ, ಪೋಸ್ಟರ್ ಕಳಿಸಿದ್ದೀನಿ. ದಯಮಾಡಿ ಮಿಸ್ ಮಾಡ್ದೇನೆ, 10:20ಕ್ಕೆ ಅಲಾರಾಮ್ ಇಟ್ಕೊಂಬಿಡಿ, ಮಿಸ್ ಮಾಡ್ದೇನೆ. ನೀವು ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೆ, ಪೋಷಕರಿಗೆ, ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ, ಧನ್ಯವಾದಗಳು.